ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ अफजलपुर तालूकिन बंदरवाड़ प्रवाह पीड़ित प्रदेश के भेटी जिलाधिकारी विवि ज्योत्ना देवलगणगापुर प्रवाह संतरस्तरिगागि तेरेदिरुव कालजी केंद्र के भेटी परिशीलने प्रवाहदिंद नडुगड्डेयागि मार्पट्टिरुव हागरगोंडगि मत्तु सरडगी ग्रामगळु हागरगोंडगियल्लि सेनापडे मत्तु सरडगियल्लि एनडीआरएफ मत्तु अग्निशामक तंडदिंद रक्षणा कार्य ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವ ಸುಕ್ಷೇತ್ರ ಸೂಗುರ್ಕೆ ಗ್ರಾಮ ಅಕ್ಟೋಬರ್ 21 ರಿಂದ ಏಕಾಂತ ಬ್ರಹ್ಮೋತ್ಸವದ ಕುರಿತು ಪವನದಾಸ್ ಜಿ ಮಹಾರಾಜ್ ಮಾಹಿತಿ ಮಳೆಯಿಂದಾಗಿ ಕಲಬುರಗಿ ನಗರದ ಅನೇಕ ಬಡಾವಣೆಗಳು ಜಲಾವೃತ ತುರ್ತಾಗಿ ಸ್ಪಂದಿಸುವಂತೆ ಮಾಜಿ ಎಂಎಲ್ಸಿ ಅಲ್ಲಮ ಪ್ರಭು ಪಾಟೀಲ್ ಆಗ್ರಹ अधिक मासद अंगवागि अत्तर कंपौंड श्रीनिवास आचार्य सरडगियवर मनेयल्लि प्रतिदिन भजना कार्यक्रम गायत्री भजना मंडळिय 30 जन सदस्यरिंद 33 भजना पद्यगळ गायन सुति समयक्के स्वागत नानु राघवेंद्र एम भोगले ಕಲಬುರಗಿ ಜಿಲ್ಲಾಧಿಕಾರಿಗಳಾದ ವಿವಿ ಜೋತ್ಸ್ನಾ ಅವರು ಇಂದು ಅಫಜಲ್ಪುರ ತಾಲೂಕಿನ ಬಂದರವಾಡ ಗಾಣಗಾಪುರ ಕರಜುಗಿ ಗ್ರಾಮಗಳಿಗೆ ಹಾಗೂ ಸ್ವನ್ನ ಬ್ಯಾರೇಜ್ಗೆ ಭೇಟಿ ನೀಡಿದರು ಅಫಜಲ್ಪುರ ತಾಲೂಕಿನ ಬಂದರವಾಡ ಪ್ರವಾಹ ಪೀಡಿತ ಪ್ರದೇಶ ಮತ್ತು ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ವಿವಿ ಜೋತ್ಸ್ನಾರವರು ಇಂದು ಭೇಟಿ ನೀಡಿದರು ತದನಂತರ ಅವರು ದೇವಲಗಣಗಾಪುರದಲ್ಲಿ ಪ್ರವಾಹ ಸಂತ್ರಸ್ತರಿಗಾಗಿ ತೆರೆದಿರುವ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲೇ ಭೋಜನ ಸೇವಿಸುವ ಮೂಲಕ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸಿದರು ಅದೇ ರೀತಿ ಅವರು ಕರಜಗಿ ಸೇರಿದಂತೆ ಇತರೆ ಗ್ರಾಮಗಳಿಗೂ ಕೂಡ ಭೇಟಿ ನೀಡಿದರು ತದನಂತರ ಅವರು ಸ್ವನ್ನ ಬ್ಯಾರೇಜ್ಗೆ ಭೇಟಿ ನೀಡಿ ನೀರಿನ ಒಳ ಮತ್ತು ಹೊರಹರಿವಿನ ಕುರಿತು ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಅವರೊಂದಿಗೆ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಪಿ ರಾಜಾ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಹಾಗೂ ಪ್ರೊಫೆಷನರಿ ಐಎಎಸ್ ಅಧಿಕಾರಿ ಆಕಾಶ್ ಶಂಕರ್ ಸೇರಿದಂತೆ ಇತರೆ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಪ್ರವಾಹದಿಂದ ನಡುಗಡ್ಡೆಯಾಗಿ ಮಾರ್ಪಟ್ಟಿರುವ ಹಾಗರಗುಂಡಿಗಿಯ ಗ್ರಾಮದಲ್ಲಿ ಸೇನಾಪಡೆ ಮತ್ತು ಸರಣಗಿ ಗ್ರಾಮದಲ್ಲಿ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡದವರಿಂದ ರಕ್ಷಣಾ ಕಾರ್ಯ ಜರುಗಿತು ಕಲಬುರಗಿ ತಾಲೂಕಿನ ಹಾಗರಗುಂಡಗಿಯಲ್ಲಿ ಆರ್ಮಿ ಸೇನಾಪಡೆ ಸಂತ್ರಸ್ತರನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದೆ
ಹಾಗರಗೊಂಡಗಿ ಮತ್ತು ಸರಡಗಿ ಗ್ರಾಮಗಳು ಪ್ರವಾಹದಿಂದ ನಡುಗಡ್ಡೆಯಾಗಿ ಮಾರ್ಪಟ್ಟಿವೆ. ಹಾಗರಗೊಂಡಗಿಯಲ್ಲಿ ಸೇನಾಪಡೆ ರಕ್ಷಣಾ ಕಾರ್ಯ ನಡೆಸುತ್ತಿದ್ದರೆ ಸರಡಗಿಯಲ್ಲಿ ಎನ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡ ರಕ್ಷಣಾ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿವೆ. ಅಕ್ಟೋಬರ್ 21ರಿಂದ ಸುಕ್ಷೇತ್ರ ಸೂಗೂರ್ ಕೆ ಗ್ರಾಮದಲ್ಲಿ ಏಕಾಂತ ಬ್ರಹ್ಮೋತ್ಸವ ಜರುಗಲಿದೆ ಎಂದು ದೇವಸ್ಥಾನದ ಮುಖ್ಯಸ್ಥರಾದ ಪವನ್ ದಾಸ್ ಜಿ ಮಹಾರಾಜ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವ ಸುಕ್ಷೇತ್ರ ಸೂಗೂರ್ ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಕ್ಟೋಬರ್ 21ನೇ ತಾರೀಕಿನಿಂದ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಈ ಬಾರಿ ಬ್ರಹ್ಮೋತ್ಸವದ ಬದಲಾಗಿ ಏಕಾಂತ ಬ್ರಹ್ಮೋತ್ಸವವನ್ನ ಆಚರಿಸಲಾಗುತ್ತಿದೆ. ಏಕಾಂತ ಬ್ರಹ್ಮೋತ್ಸವ ಎಂದರೆ ಪ್ರತಿ ವರ್ಷದಂತೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನ ಮಾಡಲಾಗುವುದಿಲ್ಲ. ಅದರ ಬದಲಾಗಿ ದೇವಸ್ಥಾನದ ಮುಖ್ಯದ್ವಾರದ ಒಳಗಿನ ಆವರಣದಲ್ಲಿಯೇ ಉತ್ಸವ ಮೂರ್ತಿಯ ಪ್ರದಕ್ಷಿಣೆಯನ್ನ ಮಾಡಲಾಗುತ್ತದೆ. ಉಳಿದಂತೆ ಎಲ್ಲಾ ರೀತಿಯ ಯಜ್ಞ, ಹೋಮ, ಹವನ ಕಾರ್ಯಗಳನ್ನ ಕೂಡ ಈ ಬಾರಿಯೂ ಕೂಡ ನಡೆಸಲಾಗುತ್ತಿದೆ. ಆದರೆ ಸಾರ್ವಜನಿಕರು ಮಾತ್ರ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರದೊಂದಿಗೆ ದೇವರ ದರ್ಶನವನ್ನ ಪಡೆಯಬಹುದು ಎಂದು ಸುಗೂರ್ ಕೆ ಬಾಲಾಜಿ ಮಂದಿರದ ಮುಖ್ಯಸ್ಥರಾದ ಪೂಜ್ಯ ಶ್ರೀ ಪವನ್ ದಾಸ್ ಜಿ ಮಹಾರಾಜ್ ರವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಹರ ವರ್ಷ ಪರಂಪರಾ ಅನುಸಾರ ಜೋ ಹಮಾರೆ ಸನಾತನ ಧರ್ಮ ಕಿ ಪರಂಪರಾ ಹೈ, ವೈಷ್ಣವ ಧರ್ಮ ಕಿ ಪರಂಪರಾ ಅನುಸಾರ ಜೈಸೆ ಹರ್ ಸಾಲ ಬ್ರಹ್ಮೋತ್ಸವ ಹೋತಾ ಹೈ, तो इस बार आप देख रहे हैं कि जो है विश्व में वैश्विक महामारी कोरोना COVID-19 के जो है चलते थोड़ा नियम में बदलाव किया गया है. ब्रह्मोत्सव भगवान का जो वैदिक विधि रीति रिवाज के अनुसार पूर्ण तरह से ब्रह्मोत्सव होगा, एकांत ब्रह्मोत्सव किया जाएगा. इसका नाम दिया गया है भगवान का एकांत ब्रह्मोत्सव, जो कि ब्रह्मोत्सव में कुछ नियम में बदलाव रहेंगे. जैसे भक्त लोगों के दर्शन में सैनिटाइजर, मास्क अनिवार्य है, ये शर्त के साथ ही दर्शन दिया जाएगा. ये शर्त के साथ ही भक्त लोग सेवा का लाभ उठा पाएंगे. मास्क और सैनिटाइजर अपने आप को बहुत ज़रूरी है. हर भक्त को अपने आप को संयम में भी रखना जरूरी है. संयम स्वाध्याय ही जो है सबसे बड़ा जो है मानवता की रक्षा जो है कही गई है. इसलिए अपने आप को संयम में भी रखना जरूरी है. भगवान का जो ब्रह्मोत्सव एकांत ब्रह्मोत्सव जो है तिरुपति तिरुमला भगवान का वेंकटेश्वर देवस्थान सुगूर में जो हो रहा है 21 तारीख से ब्रह्मोत्सव शुरू हो रहा है हर साल. वो आपको अभी हम जो है एक मौखिक रूप में मैसेज छोड़ देंगे तो सबको मालूम हो जाएगा. और भक्तों का जो इसमें विशेष बोले तो जो है भीड़ नहीं लगाना है. तो संपूर्ण ब्रह्मोत्सव संपूर्ण कार्यक्रम वैदिक विधि के अनुसार भगवान के वाहन सेवा है, होम है, यज्ञ है, होम यज्ञ हवन पूजा और जो पद्धति के अनुसार भगवान का जो है अभिषेक वाहन सेवा से सारी सेवाएं हर साल जैसे होती हैं संपूर्ण सेवाएं की जाएंगी. सारा ब्रह्मोत्सव पूरी रीति रिवाज से होगा लेकिन एकांत ब्रह्मोत्सव होगा. महाद्वार के अंदर ही भगवान के सारे कार्यक्रम संपन्न होंगे और भक्तों का इस ये तहसीलदार साहब से भी बात हो गया है. उन्होंने भी जो है अभी पेपर और ये प्रेस में सब में जो है दे देंगे. तो भक्तों के लिए जो है दर्शन का लाभ लेना है, सेवा का लाभ लेना है, मास्क लगा के आना है सबको, सैनिटाइजर करके ही जो है दर्शन का लाभ लेना है. सब लोग जो है सोशल डिस्टेंसिंग हम बोलते हैं फिजिकल डिस्टेंसिंग का पालन करना है. यानी हर भगवान बोले तो सबके हैं, सबको लिए मंगल कामना के लिए हम पूजा पद्धति ये सब कर रहे हैं. सबका कल्याण हो, सबका भला हो और सबको इसका लाभ भी मिले. लेकिन फिजिकल डिस्टेंसिंग का खुद अपने आप को संयम में रह के पालन करना है. सबका सहयोग ये हम होना चाहिए हमें. इसी शर्त के साथ दर्शन भी देंगे, संपूर्ण सेवा होगी और कार्यक्रम सब जो है भगवान के जो है हर वर्ष जैसे चलते हैं इसी तरह 9 दिन का संपूर्ण कार्यक्रम जो है चलेगा. एकांत ब्रह्मोत्सव के रूप में संपूर्ण कार्यक्रम किया जाएगा.
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಮಳೆಯಿಂದಾಗಿ ಹಾನಿಗೀಡಾಗಿರುವ ಕಲಬುರಗಿ ಮಹಾನಗರದ ಬಡಾವಣೆಗಳ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸುವಂತೆ ಮಾಜಿ ಎಂಎಲ್ಸಿ ಅಲ್ಲಂ ಪ್ರಭು ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಮಳೆಯಿಂದಾಗಿ ಕಲಬುರಗಿ ಮಹಾನಗರದ ಅನೇಕ ಬಡಾವಣೆಗಳಲ್ಲಿ ಸಾಕಷ್ಟು ಹಾನಿ ಉಂಟಾಗಿದ್ದು ಅನೇಕ ಬಡಾವಣೆಯ ಜನರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ಜನರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುವಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ನಲುಗಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ನ್ಯಾಚುರಲ್ ಕ್ಯಾಮಾಲಿಟಿ ಫಂಡಾಗ ಏನಪ್ಪ ಅಂದ್ರೆ ಡಿ ಸಿ ಬಳಿ ನೀವು ಸಬ್ಮಿಟ್ ಮಾಡಿರಿ, ಎಷ್ಟು ಬೇಕಾಗ್ತದ ಒಂದು ಎಸ್ಟಿಮೇಟ್ ಸಬ್ಮಿಟ್ ಮಾಡಿರಿ, ನಾವೆಲ್ಲ ಒತ್ತಾಯ ಮಾಡಿ ಮುಗಿಸಿ ಅದರಿಂದ ರಿಪೇರಿ ಮಾಡಿ ಇಮಿಡಿಯೇಟ್ ಏನಪ್ಪ ಅಂದ್ರೆ ನೀರಿನ ಅನುಕೂಲತೆ ಮಾಡಿ, ಇಲ್ಲಾಂದ್ರೆ ಒಂದು ವಾಟರ್ ಟ್ಯಾಂಕ್ ಮೂಲಕ ಇವತ್ತಿನಿಂದ ತೊಂದರೆ ಆಗ್ತದೆ. ನೀರು ಬಿಡಲಿಕ್ಕೆ ಬರೋಂಗಿಲ್ಲ, ಎರಡು ಮೂರು ದಿನ ನೀರು ಬರೋಂಗಿಲ್ಲ, ದೊಡ್ಡ ತೊಂದರೆ ಆಗ್ತದೆ. ನಾನು ಈ ಗಲ್ಫ್ ನಗರ ತುಂಬಿದ್ದೇನೆ, ಅಲ್ಲಿ ನೆಕ್ಸ್ಟ್ ಇನ್ನೊಂದು ಸಮಸ್ಯೆಗೆ ಬರ್ತೀನಿ ನಾನು. ಈ ಕುಡಿಯೋ ನೀರಿನ ಸಮಸ್ಯೆ ಹ್ಯಾಂಗ ಬಂದ ಅಲ್ಲಿ ಕಂಪ್ಲೀಟ್ ಗ್ರಾಮೀಣ ಏರಿಯಾದಾಗ ಏನಪ್ಪ ಅಂದ್ರೆ ದೂರ ನೋಡಿದ್ರೆ ದತ್ತ ನಗರ ನೀರು ನೀರಾಗಲ್ಲ, ಅವ್ರು ಕುಡಿಲಿಕ್ಕೆ ನೀರನ್ನು ಅಲ್ಲಿ ಬೋರೆಲ್ಲೂ ತೋರ್ಕಾಗಲ್ಲ. ಅದು ಏನಾಗಿದೆ ಅಂದರೆ ಡ್ರೈನೇಜ್ ಒಡೆದು ಆ ಗಾರ್ಡನ್ ತುಂಬ ನೀರು ನಿಂತವೆ. ಆ ಡ್ರೈನೇಜ್ ಒಡೆದು ಗಾರ್ಡನ್ ತುಂಬ ಏನಪ್ಪ ಅಂದ್ರೆ ದತ್ತ ನಗರದಲ್ಲಿ ನೀರು ನಿಂತವೆ. ಅಲ್ಲಿ ಏನಾಗಿದೆ ಅಂದರೆ 13 ಫೀಟ್ 13 ಫೀಟ್ ಕೆಳಗಡೆ ಡ್ರೈನೇಜ್ ಆಗಿನ ಕಾಲಕ್ಕೆ ಆಗಿತ್ತು. ಮತ್ತು ಇನ್ನೊಂದು ಇಲ್ಲಿ ಫೈರ್ ಸ್ಟೇಷನಿಂದ ಬ್ರಹ್ಮಪುರದಿಂದ ಹಿಡ್ಕೊಂಡು ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಮುಂದೆ ದತ್ ನಗರಕ್ಕೆ ಹೋಗಬೇಕು 100 ಫೀಟ್. ಅದು ಡ್ರೈನ್ ಹೊಡೆದ ಏನಪ್ಪ ಅಂದ್ರೆ ನೀರೆಲ್ಲ ನಳದಾಗ ಬೋರ್ವೆಲ್ನಾಗ ಬರ್ತಕ್ಕಂಥ ಪರಿಸ್ಥಿತಿ. ಅಲ್ಲಿನೂ ಕೂಡ ಏನಪ್ಪ ಅಂದ್ರೆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಆಗ್ತದೆ. ಈಗ ನಾನು ಇದಾದ ಕೂಡ ನಾವು ಜಿಲ್ಲಾಧಿಕಾರಿಗೆ ಭೇಟಿ ಆಗ್ತಾ ಇದ್ದೀನಿ. ಟ್ಯಾಂಕರ್ ಮೂಲಕ ಎಲ್ಲ ಬಡಾವಣೆಗೆ ಎಲ್ಲೆಲ್ಲಿ ಬರುತ್ತೇನೆ ಸಮಸ್ಯೆ ಅದ. ಇಮಿಡಿಯೇಟ್ ಆಗಿ ಬೋರ್ವೆಲ್ ಮತ್ತು ನಳ ನಮ್ಮ ವಾಟರ್ ಸಪ್ಲೈ ಚಾಲು ಆಗುವವರೆಗೆ ಈಗೇನು ಜೀವಾ ನದಿ ಪ್ರವಾಹ ಇಳಿದ ನಂತರ ವಾಟರ್ ಸಪ್ಲೈ ಚಾಲು ಆಗುವವರೆಗೂ ಟ್ಯಾಂಕರ್ ಮೂಲಕ ನೀರಿನ ಸೌಕರ್ಯ ಒದಗಿಸಬೇಕು ಪ್ರತಿಯೊಂದು ಊರಿಗೆ. ತದನಂತರ ಬೋರ್ವೆಲ್ಗಳು ಇಮಿಡಿಯೇಟ್ ರಿಪೇರಿ ಆಗಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ಥಿಕ ಮಾಸದ ಅಂಗವಾಗಿ ಅತ್ತರ್ ಕಂಪೌಂಡ್ನ ಶ್ರೀನಿವಾಸ್ ಆಚಾರ್ಯ ಸರಡಗಿ ಅವರ ಮನೆಯಲ್ಲಿ ಗಾಯತ್ರಿ ಭಜನಾ ಮಂಡಳಿಯ ವತಿಯಿಂದ 33 ಭಜನಾ ಪದ್ಯಗಳ ಗಾಯನ ಮಾಡಲಾಯಿತು. ಅಧಿಕಸ್ಯ ಅಧಿಕ ಫಲಂ ಎಂಬಂತೆ ಅಧಿಕ ಮಾಸದಲ್ಲಿ ಆಚರಿಸಲಾಗುವ ಸಕಲ ಸತ್ಕಾರ್ಯಗಳಿಂದ ದೊರೆಯುವ ಫಲ ಅಧಿಕವಾಗಿರುತ್ತದೆ. ಆದ್ದರಿಂದ ಅಧಿಕ ಮಾಸ ತನ್ನದೇ ಆದ ವೈಶಿಷ್ಟ್ಯಪೂರ್ಣ ಸ್ಥಾನವನ್ನು ಹೊಂದಿದೆ. ಈ ಮಾಸದ ಸ್ವಾಮಿ ಗೋಕುಲಾಧಿಪತಿ ರಾಧಾರಮಣ ಸಾಕ್ಷಾತ್ ಶ್ರೀ ಪುರುಷೋತ್ತಮನೇ ಆಗಿರುವುದು ಮಾಸಕ್ಕೆ ಮತ್ತಷ್ಟು ವಿಶೇಷತೆಯನ್ನು ಸೂಚಿಸುತ್ತದೆ. ಇಹಲೋಕದ ಸಕಲ ಕಾರ್ಯಗಳಲ್ಲಿಯೂ ಆತ್ಮ ಅಭ್ಯುದಯದ ಕಾರಣ ಹಲವು ಪಾಪ ಕಾರ್ಯಗಳಿಂದ ಕುಪ್ರಭಾವಕ್ಕೆ ಗುರಿಯಾಗುವ ಮಾನವನು ವೃತ ಪೂಜಾರಾಧನೆ ಜಪ ತಪ ಹೋಮ ದಾನ ಧರ್ಮಾದಿಗಳಿಂದ ಪಾಪಕರ್ಮದ ಕ್ರೂರ ಫಲವನ್ನು ನಿಯಂತ್ರಿಸಿ ಪುಣ್ಯಾರ್ಜನೆ ಮಾಡಬಹುದು. ಇದು ನಮ್ಮ ಪೂರ್ವಜರು ನಮಗೆ ತೋರಿಸಿರುವ ಧರ್ಮದ ಹಾದಿ. ಈ ಮಾಸದಲ್ಲಿ ಆಚರಿಸುವ ಪುಣ್ಯ ನದಿ ಸ್ನಾನ ದಾನಾದಿಗಳಿಂದ ಸಕಲ ಪಾಪಗಳು ನಶಿಸುವುದೆಂದು, ಇದು ಜ್ಞಾನ ಮಾರ್ಗದಲ್ಲಿ ಪರಮ ದುರ್ಲಭವಾದ ಮೋಕ್ಷ ಪ್ರಾಪ್ತಿಗೆ ಸುಲಭ ವಿಧಾನವೆಂದು ಬೃಹನ್ನಾರದಿಯ ಪುರಾಣದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ ಮಾಸದಲ್ಲಿ ಮಾಡುವ ದೀಪದಾನ ಪುಸ್ತಕ ದಾನಗಳಿಗೆ ವಿಶೇಷ ಫಲ ದೊರೆಯುವುದೆಂದು ಜಗನ್ನಿಯಾಮಕನಾದ ಶ್ರೀ ಪುರುಷೋತ್ತಮ ಪ್ರಭುವೇ ಪಾಂಡವರಿಗೆ ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಆಸ್ತಿಕರೆಲ್ಲರ ಅನುಕೂಲಕ್ಕಾಗಿ ಅಧಿಕ ಮಾಸದ ಸಂಕ್ಷಿಪ್ತ ವಿವರಗಳನ್ನು ಶ್ರೇಷ್ಠ ಹರಿದಾಸರ ಹರಿನಾಮ ಸಂಕೀರ್ತನೆಗಳ 33 ಆಯ್ದ ಪದ್ಯಗಳ ಸಂಗ್ರಹ ರೂಪದಲ್ಲಿ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಮಹಾನಗರದ ಗಾಜಿಪುರ ಬಡಾವಣೆಯ ಅತ್ತರ್ ಕಂಪೌಂಡ್ನಲ್ಲಿರುವ ಶ್ರೀನಿವಾಸ ಆಚಾರ್ಯ ಸರಡಗಿಯವರ ಮನೆಯಲ್ಲಿ ಅಧಿಕ ಮಾಸದ ಅಂಗವಾಗಿ ಗಾಯತ್ರಿ ಭಜನಾ ಮಂಡಳಿಯ ವತಿಯಿಂದ ಸತತ 33 ದಿನಗಳ ಕಾಲ ಪ್ರತಿದಿನ 33 ಭಜನಾ ಪದ್ಯಗಳನ್ನು ಹಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗಾಯತ್ರಿ ಭಜನಾ ಮಂಡಳಿಯ 30 ಜನ ಸದಸ್ಯರು ಈ ಭಜನಾ ಪದ್ಯಗಳನ್ನು ಹಾಡುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಶಶಿಕಲಾ ಮಂಗಲ್ವಾಡ್ಕರ್. ನಾನು ಈ ಭಜನೆಯಲ್ಲಿ ಸದಸ್ಯಳು. ಭಜನೆಯ ಹೆಸರು ಗಾಯತ್ರಿ ಭಜನಾ ಮಂಡಳಿ. ಇದು ಅನೇಕ ವರ್ಷಗಳಿಂದ ಬಹಳ ಹಳೆಯ ಭಜನಾ ಮಂಡಳವಾಗಿದೆ. ಇದರಲ್ಲಿ ಬಹಳಷ್ಟು ಜನರಿದ್ದಾರೆ, 30 ಸಂಖ್ಯೆಯ ಸದಸ್ಯರಿದ್ದಾರೆ. ನಾವು ಈ ಭಜೆಯನ್ನು 10 ವರ್ಷಗಳಿಂದ ಸತತವಾಗಿ ಮಾಡುತ್ತಾ ಇದ್ದೇವೆ. ಇದು ಅತ್ತರ ಕಂಪೌಂಡ್ನಲ್ಲಿ ಮಾಡತಕ್ಕಂಥದ್ದು. ನಮ್ಮ ಈ ಭಜನೆಯ ಸದಸ್ಯರು ಮಂತ್ರಾಲಯಕ್ಕೆ ಹೋಗಿ ಸಹ ಅಲ್ಲಿ ಸಹ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಹೇಳಿಕೊಂಡಿದ್ದಾರೆ. ನಾವು ಭಜನೆ ಪ್ರತಿ ಶುಕ್ರವಾರ ಮಾಡ್ತೇವೆ, ಆದರೆ ಅಧಿಕ ಮಾಸದಲ್ಲಿ ಮಾತ್ರ ಒಂದು ತಿಂಗಳ ಪೂರ್ತಿ ಮಾಡಿ ಮುಂದೆ 3 ದಿನ 33 ಭಜನೆಗಳನ್ನು ನಾವು ಸತತವಾಗಿ ಮಾಡುತ್ತೇವೆ. ನಮ್ಮ ಭಜನಾ ಮಂಡಳಿಯನ್ನು ಬೇರೆಯವರು ಸಹ ಸ್ವಾಗತಿಸುತ್ತಾರೆ. ಉದಾಹರಣೆಗಾಗಿ ವೆಂಕಟೇಶ್ವರ ದೇವಾಲಯದಲ್ಲಿ ಹೋಗಿ ಸಹ ನಮ್ಮ ಸದಸ್ಯರು ಭಜನೆಯನ್ನು ಮಾಡಿದ್ದಾರೆ. ಅದಲ್ಲದೆ ಸರಸ್ವತಿ ಒಂದು ಮಂದಿರ, ಅಲ್ಲಿ ಸಹ ಭಜನೆಯನ್ನು ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ಸಹ ಭಜನೆ ಮಾಡುತ್ತಿದ್ದಾರೆ. ಅಲ್ಲದೆ ನಮ್ಮ ಇವರೆಲ್ಲರೂ ತಿರುಪತಿ ಸಹ ಹೋಗಿ ಬಂದಿದ್ದಾರೆ. ಈ ರೀತಿಯಾಗಿ ನಮ್ಮ ಭಜನೆಯು ಒಟ್ಟಿನಲ್ಲಿ ಚಟುವಟಿಕೆಯುಳ್ಳದ್ದಾಗಿದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಧಿಕ ಮಾಸ ಎಲ್ಲರಿಗೂ ತಿಳಿದಿರುವಂತೆ ಬಹಳ ಪುಣ್ಯಕರವಾದ ಒಂದು ಕಾಲ. ಇದನ್ನು ಸೌರಮಾನ ಮತ್ತು ಚಾಂದ್ರಮಾನ ರೀತಿಯ ಎರಡು ಕಾಲಮಾನ ಪದ್ಧತಿಗಳನ್ನು ಸರಿತೂಗಿಸುವಂತಹ ಒಂದು ಕ್ರಮ. ಸೌರಮಾನ ಪದ್ಧತಿಯಲ್ಲಿ 27 ದಿವಸಕ್ಕೆ ಒಂದು ತಿಂಗಳು ಅಂತ ಆಗುವಂಥದ್ದಾಗ್ತದೆ. ಚಾಂದ್ರಮಾನ ಪದ್ಧತಿಯಲ್ಲಿ ಇದು 30 ದಿವಸಕ್ಕೆ ಒಂದು ತಿಂಗಳು ಅಂತ ಆಗ್ತದೆ. ಹಾಗಾಗಿ ಎರಡೂ ಕಾಲಮಾನಗಳಲ್ಲಿ ಒಂದು ಥರದ ವ್ಯತ್ಯಾಸ ಬರ್ತದೆ. ಈ ವ್ಯತ್ಯಾಸವನ್ನು ಸರಿತೂಗಿಸಲಿಕ್ಕೆ ಜ್ಯೋತಿಷ್ಶಾಸ್ತ್ರದಲ್ಲಿ 2 ವರ್ಷ 8 ತಿಂಗಳಿಗೊಮ್ಮೆ ಅದು ಅಧಿಕ ಮಾಸ ಅಂತ ಅನ್ನೋದಾಗಿ ಪರಿಗಣನೆ ಮಾಡ್ತಾರೆ. ಈ ಅಧಿಕ ಮಾಸ ಬರೋದು ಕೇವಲ ಚಾಂದ್ರಮಾನ ಪದ್ಧತಿಯವರಿಗೆ ಮಾತ್ರ. ಸೌರಮಾನ ಪದ್ಧತಿಯಿಂದ ಯಾರು ಕಾಲಗಣನೆಯನ್ನು ಮಾಡ್ತಾರೋ ಅವರಿಗೆ ಅಧಿಕ ಮಾಸದ ಪರಿಗಣನೆ ಆಗುವುದಿಲ್ಲ. ಹಾಗಾಗಿ ಚಾಂದ್ರಮಾನದ ಒಂದು ರೀತಿಯಿಂದ ಇದನ್ನು ನೋಡುತ್ತೇವೆ. ಇದೊಂದು ಪರಮ ಪುಣ್ಯಕರವಾದ ಕಾಲ ಅನ್ನೋದು ನಮ್ಮೆಲ್ಲ ಭಾರತೀಯರ ಒಂದು ನಂಬಿಕೆ. ಈ ಅಧಿಕ ಮಾಸದ ಮಹತ್ವವನ್ನು ವೇದವ್ಯಾಸರು ರಚನೆ ಮಾಡಿದ 18 ಪುರಾಣಗಳಲ್ಲಿಯೂ ಕೂಡ ಅಲ್ಲಲ್ಲಲ್ಲಿ ಅದರ ಮಹತ್ವವನ್ನು ತಿಳಿಸಿಕೊಡ್ತಾರೆ. ನಾವು ಪ್ರತಿನಿತ್ಯದಲ್ಲಿಯೂ ಮಾಡುವ ಸ್ನಾನ, ದೇವರ ಪೂಜೆ, ಆಮೇಲೆ ತೀರ್ಥಯಾತ್ರೆ, ಪಾರಾಯಣ, ಜಪ, ಇವುಗಳನ್ನೇನು ಮಾಡ್ತೇವೆ, ಇದನ್ನು ಅಧಿಕ ಮಾಸದಲ್ಲಿಯೂ ಮಾಡುವಂತೆ ತಿಳಿಸಿ, ನಿತ್ಯದಲ್ಲೂ ಮಾಡುವಂತಹ ಈ ಎಲ್ಲ ಕಾರ್ಯಗಳಿಗೆ ಏನು ಫಲ ಇದೆಯೋ, ಜೊತೆಗೆ ದಾನ ಇತ್ಯಾದಿಗಳನ್ನು ಹೇಳಿದ್ದಾರೆ. ಯಾವ ಫಲ ನಿತ್ಯದಲ್ಲೂ ಮಾಡಿದರೂ ಇದೆಯೋ ಅಧಿಕ ಮಾಸದಲ್ಲಿ ಮಾಡಿದಾಗ ಅಧಿಕಸ್ಯ ಅಧಿಕಂ ಫಲಂ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಅದು ಅಧಿಕ ಮಾಸದಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಫಲ ಇದೆ ಅಂತ. ಹಾಗಾಗಿ ಭಜನೆ, ಪಾರಾಯಣ ಇವುಗಳನ್ನು ವಿಶೇಷವಾದ ರೀತಿಯಲ್ಲಿ ಅಧಿಕ ಮಾಸದಲ್ಲಿ ಆಚರಣೆ ಮಾಡುವಂತಹ ಒಂದು ವಿಧಾನ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡಿದ ಈ ಒಂದು ಪಾರಾಯಣಾದಿಗಳಿಗೆ ಹೆಚ್ಚು ಫಲ ಇದೆ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿ ವೇಗ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.